ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಗಳನ್ನು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಯೇ ಆರಂಭಿಸಬೇಕು ಎಂದು ನಗರ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ವಕೀಲರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಹೌದು, ಬೆಳಗಾವಿಯ ಡಿಸಿ ಕಚೇರಿ ಬಳಿ ಕೋರ್ಟ್ ಸರ್ಕಲ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ ನ್ಯಾಯವಾದಿಗಳು ದಕ್ಷಿಣ ಕ್ಷೇತ್ರದಲ್ಲಿ ಆರಂಭಿಸಲು ಮುಂದಾಗಿರುವ ಸಬ್ ರಿಜಿಸ್ಟರ್ ಕಚೇರಿಯನ್ನು ಡಿಸಿ ಕಚೇರಿ ಆವರಣದಲ್ಲಿ ಆರಂಭಿಸುವಂತೆ ಆಗ್ರಹಿಸಿದರು. ವಕೀಲರಿಂದ ರಸ್ತೆ ತಡೆ ನಡೆಸಿದ ಹಿನ್ನೆಲೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ವೇಳೆ ಪೊಲೀಸರು ಮತ್ತು ವಕೀಲರ ಮಧ್ಯ ಮಾತಿನ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಓರ್ವರು ಮಾತನಾಡಿ ತಾಲೂಕು ಪ್ರದೇಶಗಳಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಿ ಒಂದೇ ಸೂರಿನಲ್ಲಿ ಎಲ್ಲಾ ಇಲಾಖೆ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಇಂತಹ ವ್ಯವಸ್ಥೆ ಮಾಡಿಲ್ಲ. ಎಲ್ಲಾ ಕಚೇರಿಗಳು ಒಂದೇ ಸೂರಿನಡಿ ಬರುವ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಮಾಡಬೇಕು. ಒಂದೇ ಕಡೆ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕು. ಹಾಗೆಯೇ ನೂರಾರು ಕಡೆ ಕಚೇರಿಗಳನ್ನು ನಿರ್ಮಾಣ ಮಾಡುವುದರಿಂದ ಜನರಿಗೆ ಸಮಸ್ಯೆ ಆಗುತ್ತಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಇದ ನೋಡ್ರಿ, ಈಗಾಗಲೇ ಒಂದು ಗವರ್ಮೆಂಟ್ ಆರ್ಡರ್ ಬಂದಿದೆ, ಅದರ ಪ್ರಕಾರ ಸಬ್ ರಿಜಿಸ್ಟರ್ ನ ಎರಡು ಭಾಗನಾಗ ವಿಭಾಗ ಮಾಡ್ಲಿಕ್ಕಿದ್ದಾರೆ. ಒಂದು ಸೌತ್ ಎಕ್ಸ್ಟೆನ್ಷನ್, ಒಂದು ನಾರ್ತ್ ಎಕ್ಸ್ಟೆನ್ಷನ್. ಮತ್ ಅವ್ರದ ಉದ್ದೇಶ ಏನದ, ಈ ಸೌತ್ ಕಡೆ ಇದ್ದಿದ್ದ ಪ್ರಾಪರ್ಟಿ ಎಲ್ಲ ಸೌತ್ ನಾಗ ರಿಜಿಸ್ಟ್ರೇಷನ್ ಆಗಬೇಕು, ನಾರ್ತ್ ಕಡೆ ಇದ್ದಿದ್ದು ನಾರ್ತ್ ಆಗ್ಬಿಡೋದು. ಅದಕ್ಕೆ ನಾವು ನಮ್ಮ ತಕರಾರ ಅದ, ನಮ್ದೇನದ ಎರಡು ಮಾಡ್ರಿ ನೀವು. ಖರೆ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಅಪ್ಲಿಕಬಲ್ ಆಗ್ಲಿ, ಯಾಕಂದ್ರೆ ಕೆಲವೊಬ್ರು ಮಂದಿ ಆ ಕಡೆ ಇರ್ತಾರ, ಅವ್ರ ಪ್ರಾಪರ್ಟಿ ಈ ಕಡೆ ಇರ್ತಾವ, ಇನ್ಕನ್ವೀನಿಯಂಟ್ ಯಾರಿಗೂ ಆಗ್ಬಾರ್ದು. ಯಾರ ಮನ್ಸಿಗೆ ಬಂದಾಗ ಮಾಡಬೇಕು. ಮತ್ ಇನ್ನೊಂದು ನೀವು ಎಸ್ಟಾಬ್ಲಿಷನ್ ಮಾಡ್ತೀರಿ, ಅದೊಂದು ರೆಸಿಡೆನ್ಶಿಯಲ್ ಏರಿಯಾದಾಗ ಸಿಲೆಕ್ಟ್ ಮಾಡಿರಿ, ಅದು ನಮ್ ಅದಕ್ಕೆ ನಮ್ಗೆ ವಿರೋಧ ಅದ. ನಮ್ದ ಏನ ಒಪಿನಿಯನ್ ಐತೆ, ಇಟ್ ಶುಡ್ ಬಿ ಓಪನ್ ವೇರ್ ಎವರ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆರ್ ಈಸಿಲಿ ಅವೈಲೇಬಲ್ ಇರಲಿ, ಜನರಿಗೆ ತೊಂದರೆ ಆಗ್ಬಾರ್ದು. ಹಿಂಗ್ ಸೌತ್ ಹಿಂಗ್ ಮಾಡ್ಬೇಕಂದ್ರೆ ಗೋಯಸ್ ಕಾಂಪ್ಲೆಕ್ಸ್ ಇರಲಿ. ಬಟ್ ಕನ್ವೀನಿಯಂಟ್ ಅಂದ್ರೆ ಆಕ್ಚುಲಿ ಬೆಳಗಾವ್ ಡಿ ಸಿ ಕಾಂಪೌಂಡ್ ಇಸ್ ದ ಮೋಸ್ಟ್ ಕನ್ವೀನಿಯಂಟ್. ಯಾಕಂದ್ರೆ ಎಲ್ಲ ಆಫೀಸ್ ಇಲ್ಲೇ ಅದಾವ, ಯಾರಿಗೆ ಉತ್ತಾರ ಬೇಕಲಿ, ಆರ್ ಟಿ ಸಿ ಉತ್ತಾರ ಬೇಕಲಿ, ಇನ್ಕಮ್ರೆನ್ಸ್ ಬೇಕಲಿ, ಬ್ಯಾಂಕ್ ಚಲನ್ ತುಂಬಂದು ಇರಲಿ, ಎಲ್ಲ ಇಲ್ಲಿ ಅವೈಲೇಬಲ್ ಇರ್ತದೆ. ಈಗ ನೀವು ಆಲ್ ಆಫ್ ಅ ಸಡನ್ ತಗೊಂಡ್ ಸೌತ್ ನಾಗ ಎಸ್ಟಾಬ್ಲಿಷ್ ಮಾಡಿದ್ರ, ಅದಕ್ಕೆ ಅದ್ರ ಜೋಡಿ ನೀವು ಉಳ್ಕಿದ ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡ್ಬೇಕು, ಸಿಟಿ ಸರ್ವೆ ಕೌಂಟರ್ ಓಪನ್ ಮಾಡ್ಬೇಕು, ಆರ್ ಟಿ ಸಿ ಕೌಂಟರ್ ಓಪನ್ ಮಾಡ್ಬೇಕು ಅಲ್ಲೆಲ್ಲ. ಮತ್ ಅವ್ ಸೌಲತ್ ಇಲ್ಲ ಏನಿಲ್ಲ, ಆಲ್ ಆಫ್ ಅ ಸಡನ್ ವಿದೌಟ್ ಟೇಕಿಂಗ್ ಕಾನ್ಫಿಡೆನ್ಸ್ ಇನ್ ಟು ದ ಅಡ್ವೊಕೇಟ್ಸ್ ಅಂಡ್ ದಿ ಪಬ್ಲಿಕ್ ಈ ಡಿಸಿಷನ್ ಮಾಡ್ಬಿಟ್ಟಾರ. ಅದು ತಪ್ಪು ಡಿಸಿಷನ್ ಅದ. ಡಿ ಸಿ ಅಂದ್ರ ಇದ್ರನ್ನ ನೋಡ್ಕೊಂಡು ಕಸಿ ನಾವು ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದಾರ. ತಗೊಳ್ಳಿಲ್ಲ ಅಂದ್ರೆ ನಾವು ಉಗ್ರವಾಗಿ ನಮ್ಮ ಹೋರಾಟ ಮಾಡ್ತೀವಿ, ಬಟ್ ಆ ಸ್ಟಾಬ್ಲಿಷನ್ ಮಾಡ್ಲಿಕ್ಕೆ ಕೊಡೋದಿಲ್ಲ ನಾವು. ನಮ್ಮ ಹೆಸರು ಸತೀಶ್ ಬಿರಾದರ್ ಅಂತ. ನಂತರ ಮತ್ತಷ್ಟು ನ್ಯಾಯವಾದಿಗಳು ಮಾತನಾಡಿ ಇದು ಕೇವಲ ವಕೀಲರಿಗೆ ಸಂಬಂಧಿಸಿದ ಬೇಡಿಕೆಯಲ್ಲ, ಬೆಳಗಾವಿ ನಗರದ ಎಲ್ಲಾ ಜನರ ಬೇಡಿಕೆಯಾಗಿದೆ. ಹೀಗಾಗಿ ಎರಡು ಸಬ್ ರಿಜಿಸ್ಟರ್ ಕಚೇರಿಗಳನ್ನ ಡಿಸಿ ಕಚೇರಿ ಆವರಣದಲ್ಲಿಯೇ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಒಟ್ಟಿನಲ್ಲಿ ಬೆಳಗಾವಿಯ ದಕ್ಷಿಣ ಕ್ಷೇತ್ರದಲ್ಲಿ ಸಬ್ ರಿಜಿಸ್ಟರ್ ನಿರ್ಮಾಣಕ್ಕೆ ವಕೀಲರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಲವರು ವಕೀಲರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯ ಕೋರುವವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಾಗೂ ಕರುನಾಡು ಕುರುಬರ ಪಡೆ ರಾಜ್ಯ ಉಪಾಧ್ಯಕ್ಷರು, ಕುರುಬ ಸಮಾಜದ ಮುಖಂಡರು ಶಿವಾನಂದ ಪಿ ಖಿಲಾರಿ ಅವರಿಂದ. ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಪಂಚನಗೌಡ ದ್ಯಾಮನಗೌಡರ್, ಸವದತ್ತಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು, ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಕೆಪಿಸಿಸಿ ಪೆನಲಿಸ್ಟ್.